ಪ್ರೀತಿಯ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಮೈ ಚಾನೆಲ್ ಈ ದಿನ ನಾವು 5ನೇ ತರಗತಿಯ ಗಣಿತ ವಿಷಯ ಅಧ್ಯಾಯ 6 ಕೋನಗಳು ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಇವತ್ತು 6.2 ಅಭ್ಯಾಸದಲ್ಲಿ ಇರತಕ್ಕಂತ ಸ್ವಲ್ಪ ಲೆಕ್ಕಗಳನ್ನು ಬಿಡಿಸುವ ಪ್ರಯತ್ನವನ್ನು ಮಾಡೋಣ ನೋಡಿ ಪುಸ್ತಕನ್ನ ಯೂಸ್ ಮಾಡಿ ಡೈರೆಕ್ಟ್ ಆಗಿ ನೀವು ಬುಕ್ ಅಲ್ಲಿ ಬರೀರಿ ನಾನು ಪುಸ್ತಕದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಕೆಳಗಿನವುಗಳಲ್ಲಿ ಲಂಬಕೋನ ಲಘುಕೋನ ವಿಶಾಲ ಕೋನಗಳನ್ನು ಬೇರೆ ಬೇರೆ ಬಣ್ಣಗಳಿಂದ ಗುರುತಿಸಿ ಅಂತ ಹೇಳಿದ್ದಾರೆ ಈಗಾಗಲೇ ಅವರು ಬಣ್ಣಗಳನ್ನು ಹಾಕಿ ಗುರುತಿಸಿಬಿಟ್ಟಿದ್ದಾರೆ ಅದ್ರ ಒನ್ಸ್ ಅಗೇನ್ ನೋಡೋಣ ಲಘುಕೋನ ಲಂಬಕೋನ ವಿಶಾಲ ಕೋನಗಳ ಬಗ್ಗೆ ನಾನು ಹಿಂದಿನ ತರಗತಿಯಲ್ಲಿ ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನ ನೋಡಿದ್ರೆ ನಿಮಗೆ ಇದು ಈಜಿಯಾಗಿ ಅರ್ಥ ಆಗುತ್ತೆ ಅದು ನೋಡಲಿಲ್ಲ ಅಂದ್ರೆ ಸ್ವಲ್ಪ ಕಷ್ಟ ಅದಕ್ಕೋಸ್ಕರ ಅದನ್ನು ಕೂಡ ವೀಕ್ಷಿಸಿ ಲಘುಕೋನ ಅಂತಂದ್ರೆ ಏನಿರಬೇಕು 90 ಡಿಗ್ರಿಗಿಂತ ಕಡಿಮೆ ಇರಬೇಕು ಇದನ್ನ ನೋಡಿಬಿಟ್ರೇನೆ ನಿಮಗೆ ಗೊತ್ತಾಗ್ತದೆ ನೋಡಿ ಈಗ ಲಘುಕೋನ ಅಂತಂದ್ರೆ 90 ಡಿಗ್ರಿಗಿಂತ ಒಳಗಡೆ ಇರಬೇಕು ಹೆಂಗ್ ಥಿಂಕ್ ಮಾಡಬೇಕು ಅಂತಂದ್ರೆ ನಾನು ಹೇಳಿ ಕೊಡ್ತೀನಿ ನೋಡಿ ಇಲ್ಲಿ ಫಸ್ಟ್ ನೋಡಿ ಲಂಬ ಅಂದ್ರೆ ಈ ರೀತಿ ಆಗಿರುತ್ತೆ ಹೌದಾ ಕಾಣಿಸ್ತಾ ಇದೆಯಲ್ಲ ಲಂಬ ಇದನ್ನ ಬಿಟ್ಟು ಈ ಕಡೆ ಬರ್ತಕ್ಕಂತ ಅಂದ್ರೆ ನೋಡಿ ಈಗ ಒಂದು ಇತ್ತಂದ್ರೆ ಈ ರೀತಿಯಾಗಿ ಇವೆಲ್ಲ ಈ ಟೈಪ್ ಬರ್ತಕ್ಕಂತ ಎಲ್ಲಾ ಏನಿವು ಸ್ಟೇಟ್ ಬಿಟ್ಟು ಒಳಗಿನೂ ಎಲ್ಲ ನೋಡ್ರಿ ಇವೆಲ್ಲ ಏನಾಗಿರ್ತವೆ ಲಘುಕೋನಗಳಾಗಿರ್ತವೆ ಓಕೆ ನೋಡಿ ಈಗ ಇಲ್ಲಿ ನೋಡಿ ನಾನು ಗೆರೆ ಹೊಡಿತಾ ಇದ್ದೀನಿ ಅದನ್ನ ನೋಡಿ ಒಂದು ತಿಳಿಸ್ಕೊಡ್ತೀನಿ ನಾನು ನೀವು ಮಾಡಿ ನೆಕ್ಸ್ಟ್ ಇದು ಯಾವುದಾಗುತ್ತೆ ವಿದ್ಯಾರ್ಥಿಗಳೇ ಸ್ಟೇಟ್ ಇದೆಯಲ್ಲ ಇದು ಲಂಬ ಆಗುತ್ತೆ ಹೌದಾ ಇಲ್ಲಿ ನೋಡಿ ಒಳಗೆ ಹೊಡಿತಾ ಇದ್ದೀನಿ ಇಲ್ಲ ಒಂದು ಲಘುಕೋನ ಇದು ಕೂಡ ಲಘುಕೋನ ಇದು ಕೂಡ ಅಂದ್ರೆ ಹಸಿರು ಕಲರ್ ಹಳದಿ ಕಲರ್ ಹಚ್ಚಿದಾರಲ್ಲ ಅವೆಲ್ಲವೂ ಲಘುಕೋನಗಳು ಅವರು ಹಚ್ಚಿಬಿಟ್ಟಿದ್ದಾರೆ ನೀವು ಅರ್ಥ ಮಾಡ್ಕೋಬೇಕಷ್ಟೇ ಮೂರು ಕೂಡ ಲಘುಕೋನಗಳೇ ಇದಾವೆ ಇಲ್ಲೊಂದು ಇಲ್ಲೊಂದು ತ್ರಿಭುಜದ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳುವಂತೆ ಮೂರು ಇವು ಲಘುಕೋನಗಳಾಗ್ತವೆ ಇದೇನಿದೆ ನೋಡಿ ಸ್ಟೇಟ್ ಇದೆಯಲ್ಲ ಈ ರೀತಿಯಾಗಿ ನಾನು ಹೊಡಿತಾ ಇದ್ದೀನಲ್ಲ ಈ ರೀತಿಯಾಗಿ ಇಲ್ಲೊಂದು ಕೋಣ ಬರುತ್ತೆ ಈ ರೀತಿಯಾಗಿ ಇಲ್ಲೊಂದು ಕೋಣ ಬರುತ್ತೆ ಇಲ್ಲೊಂದು ಇಲ್ಲೊಂದು ಏನಾಗ್ತವೆ ಇವು ಲಂಬ ಕೋಣಗಳು ಉಂಟಾಗ್ತವ ಇಲ್ಲೂ ನೋಡು ಇಲ್ಲಿ ಒಂದು ತ್ರಿಭುಜ ಇದೆಯಲ್ಲ ಪಿಂಕ್ ಕಲರ್ದು ಇಲ್ಲಿ ಉಂಟಾಗ್ತಕ್ಕಂತ ಎಲ್ಲಾ ಕೋಣಗಳು ಲಘು ಕೋಣಗಳಾಗಿರ್ತವೆ ಯೆಲ್ಲೋ ಕಲರ್ದು ಇದೆಯಲ್ಲ ಇದೆಲ್ಲ ಲಂಬ ಕೋಣಗಳು ಇಲ್ಲಿ ಗ್ರೀನ್ ಇದೆಯಲ್ಲ ಇದು ಕೂಡ ಲಂಬ ಕೋಣಗಳು ಇಲ್ಲಿದೆ ನೋಡಿ ಕೆಳಗಡೆ ಅದು ವಿಶಾಲ ಕೋಣ ಅವ್ರು ಸಪ್ರೇಟ್ ಆಗಿನೇ ಕಲರ್ ಹಚ್ಚಿಬಿಟ್ಟಿದ್ದಾರೆ ನೀವು ಗುರುತಿಸ್ಬೇಕು ಅಷ್ಟೇ ಲಘು ಕೋಣ ಲಂಬ ಕೋಣ ವಿಶಾಲ ಕೋಣ ಅಂತ ಹೇಳಿಬಿಟ್ಟು ಗುರುತಿಸ್ಬೇಕು ಇಲ್ಲೂ ಕೂಡ ಅದೇ ರೀತಿಯಾಗಿ ನೀವು ಮಾಡಿ ನೋಡಿ ಇವುದೇನಿದೆ ಇಷ್ಟೇನಿದೆ ಇದು ಲಂಬ ಕೋಣ ಇಲ್ಲಿವರೆಗೆ ಹೌದಾ ಇವು ಕೂಡ ಲಂಬ ಕೋಣಗಳು ಇದು ನೋಡಿ ಇದು ವಿಶಾಲ ಕೋಣ ಆಗಿರುತ್ತೆ ಈ ರೀತಿಯಾಗಿ ಹೊಡೆದ್ರೆ ಇದು ಲಘು ಕೋಣ ಆಗಿರುತ್ತೆ ಅಳೆಯಿರಿ ನೀವು ಕೂಡ ಗಮನಿಸಿ ಓಕೆ ನೆಕ್ಸ್ಟ್ ಈ ಕೆಳಗಿನ ಕೋಣಗಳನ್ನು ಅಳೆದು ಪ್ರತಿ ಕೋಣದ ಅಳತೆ ಹಾಗೂ ವಿಧವನ್ನ ಬರೆಯಿರಿ ಅಂತ ಹೇಳಿದರೆ ನೀವು ಇದೇ ತೆರನಾಗಿ ಏನ್ ಮಾಡ್ಬೇಕು ಕೋಣ ಮಾಪಕವನ್ನ ತೆಗೆದುಕೊಂಡು ಏನ್ ಮಾಡ್ಬೇಕು ಅಳಿಬೇಕು ಹೌದಾ ಒಂದ್ ಎಕ್ಸಾಂಪಲ್ ಅನ್ನ ಅಳೆ ತೋರಿಸ್ತೀನಿ ನೋಡಿ ಅದ್ರ ಮೇಲೇನೆ ಇಟ್ಬಿಡೋದು ಎಷ್ಟಿದೆ ವಿದ್ಯಾರ್ಥಿಗಳೇ ಇದು ಹೌದಲ್ವಾ 60 ಅಂದ್ರೆ 56 ಇದೆ ಅಂತಂದ್ರೆ ಇದು ಯಾವುದು ಲಘು ಕೋಣ ಬರೀರಿ ಇಲ್ಲಿ 56 ಡಿಗ್ರಿ ಅಂತ ಬರೀರಿ ಲಘು ಕೋಣ ಅಂತ ಬರಬೇಕು ಓಕೆ ಇಲ್ಲಿ ನೋಡಿ ಇದು ಹಿಂಗಿದೆ ಅಲ್ರಿ ಹೇಗೆ ಎಳೆಯೋದು ಅಂತ ಹೇಗೆ ಇರಲಿ ಅದು ನೋಡಿ ಓಕೆ ಎಷ್ಟಿದೆ 95 ಇದೆಯಲ್ಲ ಕನಿಸ್ತಾ ಇದೆಯಲ್ಲ ನೋಡಿ ಈಗ ರೇಖೆ ಇಲ್ಲಿ ಎಂಡ್ ಆಗಿದೆ ಅಂದ್ರೆ ನಾವು 0 ಈ ಕಡೆಯಿಂದಾನೆ ಎಣಿಸ್ತಾ ಹೋಗ್ಬೇಕು ಎಷ್ಟಿದೆ 95 ಇದ್ರೆ ವಿಶಾಲ ಕೋಣ ಹೌದಲ್ಲ ಅಳಿತಿರಲ್ವಾ ವಿದ್ಯಾರ್ಥಿಗಳೇ ಇದೇ ತೆರನಾಗಿ ನೀವು ಇಲ್ಲೊಂದಿದೆ ನೋಡ್ಬಿಟ್ರೆ ಹೇಳ್ಬೇಕು ಯಾವುದು ಲಂಬ ಕೋಣ ವೆರಿ ಗುಡ್ ಇದು ಲಂಬ ಕೋಣ 90 ಡಿಗ್ರಿ ಈ ರೀತಿಯಾಗಿ ಸೂಚಿಸ್ಬಿಟ್ರೆ ಅದು ಇದು ಅಂತ ಗೊತ್ತಾಗ್ತದೆ ಲಂಬ ಕೋಣ ಅಂತ ಹೇಳಿ ಲಂಬ ಕೋಣ ಇದು ಇದೆಯಲ್ಲ ನೋಡಿ ಇದನ್ನ ಹೇಗೆ ಎಳೆಯೋದ್ರಿ ಕಿರಣಗಳಿಗೆ ನಿಮ್ಗೆ ಗುರ್ತು ಮಾಡ್ಕೋಬೇಕು ನೋಡಿ ಈ ರೀತಿಯಲ್ಲಿ ನೋಡಿ ಮೂವತ್ತಿದೆ ಹೌದಲ್ಲ 30 ಕೆಂಡ ಆಗಿದೆಯಲ್ಲ 30 ಅಂದ್ರೆ ಲಘು ಕೋಣ ಅಂತ ಬರೀರಿ ಓಕೆ ನೆಕ್ಸ್ಟ್ ನೋಡಿ ಇಲ್ಲೊಂದಿದೆ ಸ್ಟ್ರೇಟ್ ಇದೆಯಲ್ಲ ಸ್ಟ್ರೇಟ್ ಇದ್ರೆ ಅದು ಸರಳ ಕೋಣ ಅದನ್ನು ಕೂಡ ನಿಮ್ಗೆ ಗೊತ್ತಿರಲಿ ನಾನು ನಿಮ್ಗೆ 3 ಹೇಳ್ಕೊಟ್ಟಿದ್ದೀನಿ
180 ಡಿಗ್ರಿಗೆ ಸಮನಾಗಿರತಕ್ಕಂತ ಕೋನವನ್ನ ಸರಳ ಕೋನ ಎಂದು ಕರೆಯುತ್ತಾರೆ ಈ ಪಾಯಿಂಟ್ ಅನ್ನು ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಯಾವ ರೀತಿಯಾಗಿ 90 ಡಿಗ್ರಿ ಕೇವಲ 90 ಡಿಗ್ರಿಯನ್ನು ಮಾತ್ರ ನಾವು ಹೇಳ್ತೀವಲ್ಲ ಅದೇ ತರನಾಗಿ ಸರಳ ಕೋನ ಅಂದ್ರೆ 180 ಡಿಗ್ರಿ ಮಾತ್ರ ಇರುತ್ತೆ ಅದಕ್ಕೆ ಇದು ಸರಳ ಕೋನ ಇಲ್ಲಿ ಪಾಯಿಂಟ್ ಇದೆ ನೋಡಿ ಇಲ್ಲಿ ಬರೆದು ಇಲ್ಲಿ ಬರಿಬೇಕು 180 ಡಿಗ್ರಿ ಇದು ಸರಳ ಕೋನ ಓಕೆ ಈಜಿ ಇದೆ ಕೋನಗಳನ್ನ ರಚಿಸೋದು ಮಾತ್ರ ಸ್ವಲ್ಪ ನಿಮಗೆ ಟಫ್ ಆಗುತ್ತೆ ಜಾಸ್ತಿ ಜಾಸ್ತಿ ಎಕ್ಸಾಂಪಲ್ ಅನ್ನು ಬಿಡಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಕೂಡ ಅಳೆದು ಬಿಡೋಣ ಇದು ವಿಶಾಲ ಕೋನ ಆಗುತ್ತೆ ನೋಡಿದ್ರೇನೆ ಹೇಳಬೇಕು ನೀವು ಓಕೆ 105 105 ವಿಶಾಲ ಕೋನ ಓಕೆ ನೆಕ್ಸ್ಟ್ ನೋಡಿ ಮೂರನೇ ಪಾಯಿಂಟ್ ನೀವೇ ಮಾಡ್ತಾ ಹೋಗಿ ನಿಮ್ಮ ತರಗತಿಯಲ್ಲಿ ಕಂಡುಬರುವ ಲಂಬಕೋನ ಲಘುಕೋನ ವಿಶಾಲ ಕೋನಗಳನ್ನು ಗುರುತಿಸಿಪಟ್ಟಿ ಮಾಡಿ ನಿಮ್ಮ ಶಾಲೆಯಲ್ಲಿ ಬರ್ತವೆ ಹೇಳಿ ಗೋಡೆಗಳ ಮೂಲೆಗಳು ಲಂಬಕೋನಗಳಾಗಿರ್ತವೆ ಪುಸ್ತಕದು ಪುಸ್ತಕ ಲಂಬಕೋನ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿ ಕರಿಹಲಗೆ ಅಂದ್ರೆ ಬೋರ್ಡ್ ಲಂಬಕೋನ ಆಗಿರುತ್ತಲ್ಲ ಮತ್ತೆ ವಿಶಾಲ ಕೋನ ಎಲ್ಲಾಗಿರುತ್ತೆ ಲಘುಕೋನ ಎಲ್ಲಾಗಿರುತ್ತೆ ನೀವು ತರಗತಿಯಲ್ಲಿ ಕೂತ್ಕೊಂಡಾಗ ಅಬ್ಸರ್ವ್ ಮಾಡಬೇಕು ಮಾಡಿ ಬರೀರಿ ಅಥವಾ ನಿಮ್ಮ ಹೆಸರಿನ ಆಂಗ್ಲ ಭಾಷೆ ಅಕ್ಷರಗಳನ್ನು ಬರೆದು ಅದರಲ್ಲಿ ಲಂಬಕೋನ ಇದೆ ಲಘುಕೋನ ಇದೆ ಅಂತ ಹೇಳಬೇಕು ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಎ ಇತ್ತು ಅಂತಂದ್ರೆ ನೋಡಿ ಎನ್ನ ಬರೀತೀವಿ ನೋಡಿ ಇದು ಯಾವ ಕೋಣಕ್ಕೆ ಉದಾಹರಣೆ ಲಘು ಕೋಣಕ್ಕೆ ಉದಾಹರಣೆ ಆಗುತ್ತಲ್ವಾ ಈ ರೀತಿಯಾಗಿ ಬಂದ್ರೆ ಹೌದಾ ಅದೇ ರೀತಿಯಾಗಿ ಎಂ ಆಗಿರಬಹುದು ಇಲ್ಲಿ ಕೋಣಗಳೇನಾಗ್ತಿರ್ತಾವ ಉಂಟಾಗ್ತಿರ್ತಾವ ಹೌದಾ ಇವುಗಳನ್ನ ನೀವೇನ್ ಮಾಡ್ಬೇಕು ಗುರುತಿಸ್ಬೇಕಾಗುತ್ತೆ ಇವಾಗ ಈ ರೀತಿಯಾಗಿ ನಿಮ್ಮ ಅಕ್ಷರನ ಬರೆದು ಅಲ್ಲಿ ಯಾವ ಕೋಣ ಉಂಟಾಗ್ತದೆ ಅಂತ ಬರೀರಿ ಯಾವುದಾದರೂ ಆರು ಕೋಣಗಳನ್ನು ಎಳೆದು ಅವುಗಳನ್ನು ಅಳೆಯಿರಿ ನೀವು ಪ್ರಾಕ್ಟೀಸ್ಗೋಸ್ಕರ ಒಂದು 82 85 90 105 120 ಹೀಗೆ ಸಾಕಷ್ಟು ಕೋಣಗಳನ್ನು ನೀವು ಎಳೆಯಿರಿ ಹಾಗೆ ಎಳೆದು ಅವು ಎಷ್ಟಿದಾವೆ ಅಂತ ಅಳಿಬೇಕು ಓಕೆ ಇಲ್ಲಿ ನೋಡಿ ಕೆಳಗೆ ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋಣವನ್ನು ಬರೆದು ವಿಧವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ ನೀವು ಮಾಡ್ತಿರಲ್ಲ ನಾನು ಒಂದೆರಡು ತಿಳಿಸ್ತೀನಿ ನೋಡಿ ಸ್ಟೇಟ್ ಇತ್ತು ನೋಡಿ ಇಲ್ಲಿ ಎಷ್ಟಾಗಿದೆ 9 ಗಂಟೆ ಆಗಿದೆ ಅಲ್ಲ 9 ಗಂಟೆ ಆದಾಗ ನಾನು ನಿಮ್ಗೆ ಇನ್ನೊಂದ್ಸರಿ ಮುಂದಿನ ತರಗತಿಯಲ್ಲಿ ಇದ್ರ ಬಗ್ಗೆ ಗಡಿಯಾರ ತೆಗೆದುಕೊಂಡೇ ಹೇಳ್ಕೊಡ್ತೀನಿ ಕಾಣು ಅದು ಸ್ಪಷ್ಟವಾಗಿ ತಿಳಿತದ ಅದ್ರಲ್ಲಿ ಟೆಕ್ಸ್ಟ್ ಬುಕ್ ನಾಗ ನೋಡ್ರಿ ಒಂದ್ಸರಿ 9 ಇದೆ ಇದು ಲಂಬಕೋಣ 90 ಡಿಗ್ರಿ ಆಗಿರುತ್ತೆ ಲಂಬಕೋಣ ಇದು ನೋಡಿ ಯಾವ್ದಿದು ಲಘು ಕೋಣ ಅಲ್ವಾ 11 ಇದೆ ಅಲ್ಲ 11 ಇಲ್ಲಿ ಈ ರೀತಿಯಾಗಿ ಅಳಿಬೇಕು ನಾವು ಇಲ್ಲಿಟ್ರೆ ಇದು ಒಳಗಡೆ ಬಂತು ಈಗ ಸ್ಟೇಟ್ ಆಗುತ್ತೆ ಇದು 9 ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ 9 ಇದೆ ಈ ಕಡೆ ಬಂದ್ರೆ ಇದೇನಾಗುತ್ತೆ ಲಘು ಕೋಣ ಆಗುತ್ತೆ ಹೌದಾ ಈ ತೆರನಾಗಿ ನೀವು ಏನಾಗಬೇಕು ಬರಿಬೇಕಾಗುತ್ತೆ ಇದು ವಿಶಾಲ ಕೋನ ಆಗುತ್ತೆ ಆ ತೆರನಾಗಿ ಬರೀರಿ ಇನ್ನ 7 ನೋಡಿ ಕೊಟ್ಟಿರುವ ಆಯ್ಕೆಗಳಿಂದ ಸರಿಯಾದುದನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತ ಹೇಳಿದ್ದಾರೆ 1 ಪಾಯಿಂಟ್ ಏನಿದೆ ನೋಡಿ ಇವುಗಳಲ್ಲಿ ವಿಶಾಲ ಕೋಣಕ್ಕೆ ಒಂದು ಉದಾಹರಣೆ ಪಟ್ಟಂತ ಹೇಳ್ಬಿಡ್ತಿರಲ್ವಾ ವಿಶಾಲ ಕೋಣ ಅಂದ್ರೆ 90ಕ್ಕಿಂತ ಹೆಚ್ಚು 180ಕ್ಕಿಂತ ಕಡಿಮೆ ಇದು ಅಲ್ಲ ಇದು ಅಲ್ಲ ಓಕೆ 178 ಏನಿದು ವಿಶಾಲ ಕೋಣಕ್ಕೆ ಉದಾಹರಣೆ ಓಕೆ ಬಿ ನೋಡಿ ಚಿತ್ರದಲ್ಲಿರುವ ಲಂಬಕೋಣ ಲಘುಕೋಣ ವಿಶಾಲ ಕೋಣಗಳ ಸಂಖ್ಯೆ ಕ್ರಮವಾಗಿ ಅಂತ ಹೇಳಿದ್ದಾರೆ ಈ ಚಿತ್ರವನ್ನ ನೋಡ್ಬೇಕು ಲಂಬಕೋಣ ಎಷ್ಟದ ಫಸ್ಟ್ ನೋಡೋಣ ಈ 4 ಆಪ್ಷನ್ ಕೊಟ್ಟಿದ್ದಾರೆ 4 ಆಪ್ಷನ್ ಬಗ್ಗೆ ನಾವು ವಿಚಾರ ಮಾಡಬಾರ್ದು ಲಂಬಕೋಣ ಇದೆಯಲ್ಲ ಲಂಬಕೋಣ ಅಂದ್ರೆ ಚೌಕ್ ಅಂದು ಅಂತ ಚೌಕ್ ಇಲ್ಲದೆ ನೋಡಿ ಎಷ್ಟಿದೆ 1 2 3 4 4 ಆಗ್ತವಿಲ್ಲ 4 ಲಂಬಕೋನಗಳಾಗ್ತವಿಲ್ಲ ಕ್ರಮವಾಗಿ ಅಂದಾರಂದ್ರೆ ಫಸ್ಟ್ 4 ಇದ್ದಿದ್ದಷ್ಟು ನೋಡಿ ಇವಲ್ಲ ಇವನ್ ಹೊಡೆದಾಕ್ಬಿಡಿ ಇಲ್ಲಿದೆ ನೋಡಿ 2 4 ಇವೆರಡರಲ್ಲಿ ಒಂದಾಗಿರುತ್ತೆ ಹಾಗಾದ್ರೆ ಒಂದ್ ಇನ್ನೊಂದ್ ಚಾಯ್ಸ್ ಮಾಡ್ಬೇಕಲ್ಲ ಲಘುಕೋಣವನ್ನ ನೋಡೋಣ ಈಗ ಎರಡರಲ್ಲಿ ಒಂದಾಯ್ತು 4 ಇದೆ ಲಂಬಕೋಣ ಓಕೆ ಲಘುಕೋಣ ಲಘುಕೋಣ ಅಂತಂದ್ರೆ ಈ ರೀತಿಯಾಗಿ ಇರ್ತವೆ ಈ ರೀತಿಯಾಗಿನ ಬರ್ಬೇಕು ಹೌದಾ ಇಲ್ಲಿ ನೋಡಿ 1 2 3 4 5 ಹೌದಾ ಇವೆಲ್ಲ ಲಘುಕೋಣಗಳಾಗಿರ್ತವೆ ಇಲ್ಲಿ ಮೂರ್ ಕೋಣ ಇದಾವೆ ನೋಡಿ 1 2 3 ಒಂದ್ ಇದರಲ್ಲಿ ಮೂರ್ ಕೋಣ ಕಾಣಿಸ್ತಾ ಇದೆಯಲ್ಲ ಚಿತ್ರದಲ್ಲೇನೆ ತಿಳ್ಕೊಬೇಕು ನಾವು 3 ಇದೆ ಅಂದ್ರೆ 3 6 9 12 15 ಓಕೆ 15 ಲಘುಕೋಣ ಆಯ್ತು ಅಂದ್ರೆ ಮುಂದ್ ಉಳಿದಿದ್ದು 10 ಇವೆರಡು ಕರೆಕ್ಟ್ ಆದ್ವಲ್ಲ ಇಲ್ಲಿ ವ್ಯತ್ಯಾಸ ಇದೆ ನೋಡಿ ಹಾಗಾದ್ರೆ ವಿಶಾಲ ಕೋಣಗಳು ಕೂಡ 10 ಆಗಿರ್ತವೆ ಅದನ್ನ ವಿಚಾರ ಮಾಡೋ ಅವಶ್ಯಕತೆನೆ ಇಲ್ಲ ಇಷ್ಟೇ ಟ್ರಿಕ್ಸ್ ಬಳಸಿ ನಾವು ಏನ್ ಮಾಡ್ಬೇಕು ಪಟ್ ಅಂತ ಗುರುತಿಸ್ಕೋಬೇಕು ವಿಶಾಲ ಕೋಣ ಅಂದ್ರೆ ಒಂದ್ ತಿಳಿಸ್ತೇನೆ ನೋಡಿ ಇಲ್ಲಿ ಯಾವ ರೀತಿಯಾಗಿ ಉಂಟಾಗಿರ್ತವೆ ವಿಶಾಲ ಕೋಣಗಳು ಅಂತಂದ್ರೆ ನೋಡಿ ಇಲ್ಲಿ ಇದು ಲಘು ಕೋಣನೇ ಆಗುತ್ತೆ ಹೌದಾ ವಿಶಾಲ ಕೋಣ ತಡೀರಿ ಇಲ್ಲಿ ನೋಡಿ ಹಾ ಓಕೆ ಈ ರೀತಿಯಾಗಿ ಇದು ಒಂದು ವಿಶಾಲ ಕೋಣ ಆಗುತ್ತೆ
ಅಂದ್ರೆ 90 ಕ್ಕಿಂತ ಈ ಕಡೆನ ಹೊಳ್ಬೇಕು ಅವು ಈ ಕಡೆ ಹೊಳ್ಳಿದ್ವು ಅಂತಂದ್ರೆ ವಿಶಾಲ ಕೋನ ಈ ಕಡೆ ಹೊಳ್ಳಿದ್ವು ಅಂತಂದ್ರೆ ಸಾರಿ ಈ ಕಡೆ ಹೊಳ್ಳಿದ್ರೆ ಲಘು ಕೋನ ಈ ಕಡೆ ಹೊಳ್ಳಿದ್ರೆ ಅದು ವಿಶಾಲ ಕೋನ ಆಗಿರುತ್ತೆ ಇವು ಕೂಡ ನೀವು ತೆಗೆದು ಬೇರೆ ಬೇರೆ ತೆರನಾಗಿ ಇಲ್ಲಿ ನೋಡಿ ಇಲ್ಲೊಂದು ಹಾಕಿ ತೋರಿಸಲ ನೋಡಿ ನಾನು ಗೆರೆ ಹೊಡಿತಾ ಇದ್ದೇನೆ ಅಲ್ಲಿ ಗಮನ ಇಡಿ ಇಲ್ಲಿ ಇದೊಂದು ರೇಖೆ ಇದೊಂದು ರೇಖೆ ಅಂದ್ರೆ ಇಲ್ಲಿ ಉಂಟಾಗಿದೆ ನೋಡಿ ಇದು ಒಂದು ವಿಶಾಲ ಕೋನ ಹೌದಾ ಈ ರೀತಿಯಾಗಿ ಇರ್ತಕ್ಕಂಥದ್ದು ಏನಾಗಿರುತ್ತೆ ವಿಶಾಲ ಕೋನ ಅವು ಹತ್ತಿದ ಹಾಗಾದ್ರೆ ಆಪ್ಷನ್ ಟು ಇಸ್ ರೈಟ್ ಓಕೆ ಇಷ್ಟು ಈ ಒಂದು ತರಗತಿಯಲ್ಲಿ ಸಾಕು ಏಳನೇ ತರಗತಿ ಏಳನೇ ಲೆಕ್ಕದವರೆಗೆ ಮುಂದಿನ ತರಗತಿಯಲ್ಲಿ ಇನ್ನುಳಿದ ಲೆಕ್ಕಗಳನ್ನು ಏನು ಮಾಡೋಣ ಚರ್ಚೆ ಮಾಡೋಣ ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ ನೀವು ಇನ್ನೂ ಹೆಚ್ಚು 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 ಕೋನಗಳನ್ನು ರಚನೆ ಮಾಡುವುದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿ ಓಕೆ ಥ್ಯಾಂಕ್ ಯು